ದಾವಣಗೆರೆಯಲ್ಲಿ ನಡೆದ ಬೃಹತ್ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮಾತನಾಡಿದರು ನಮ್ಮೆಲ್ಲರ ಭಿನ್ನಾಭಿಪ್ರಾಯಗಳ ಬದಿಗೊತ್ತಿ ನಾವೆಲ್ಲ ಒಟ್ಟಾಗಿ ಮುಂದೆ ಹೋದಾಗ ಮಾತ್ರ ನಮಗೊಂದು ಭವಿಷ್ಯ ಇದೆ ಅನ್ನೋದು ಕಾರಣಕ್ಕಾಗಿ ಈ ಒಂದು ವಿಶೇಷ ಶ್ರಮವನ್ನು ಅವರು ಹಾಕಿದ್ದಾರೆ ನಾವು ವೀರಶೈವ ಲಿಂಗಾಯತ ಸಮಾಜದಲ್ಲಿರುವಂತ ಒಳಪಣ್ಣಗಳಗಡ ಈ ಗುದ್ದಾಟದಿಂದ ಹೊರಬಂದು ನಾವೆಲ್ಲ ಒಂದಾಗಿ ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ಶಾಮನೂರು ಶಿವಶಂಕರವರು ಉಳಿದೆಲ್ಲ ಮುಖಂಡರು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಒಂದಾಗಿ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ವೀರಶೈವ ಲಿಂಗಾಯತ ಸಮಾಜ ಭಾಳ ಗಟ್ಟಿಯಾಗಿರುವಂಥ ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರುವಂಥ ಸಮಾಜ ನಮ್ಮದು ನಾನು ಇಷ್ಟು ವಿನಂತಿಯನ್ನು ಮಾಡ್ತೇನೆ ನಿಮ್ಮಲ್ಲಿ ನಾವೇನು ಒಗ್ಗಟ್ಟಿದ್ದೇವೆ ಒಂದಾಗಿದ್ದೇವೆ ಶಕ್ತಿ ನಮ್ಮಲ್ಲಿದೆ ಈ ಥರ ಸಮಾಜವನ್ನು ಒಟ್ಟಿಗೆ ತಗೊಂಡೋದಾಗ ಮಾತ್ರ ನಾವು ಪ್ರಬಲ ಶಕ್ತಿಯಾಗಿ ಹೊರಬೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತಗೊಂಡೋಗುವಂಥ ವಿಶೇಷವಾಗಿ ಗುಡಿಸಲಲ್ಲಿ ವಾಸ ಮಾಡುವಂಥ ಕಾಲೋನಿಯಲ್ಲಿ ವಾಸ ಮಾಡುವಂಥ ಕಡುಬಡವ ಪರಿಷ್ಟ ಜಾತಿ ವರ್ಗ ಹಿಂದುಳಿದ ವರ್ಗ ಎಲ್ಲರನ್ನ ಒಟ್ಟಾಗಿ ತಗೊಂಡೋಗುವಂಥ ಶಕ್ತಿ ವೀರಶೈವ ಸಮಾಜಕ್ಕಿದೆ ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡಿದಾಗ ನಾವು ಒಟ್ಟಾಗಿ ಸೇರೋದಕ್ಕೆ ಸಾರ್ಥಕ ಆಗುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ವೀರಶೈವ ಲಿಂಗಾಯತ ಸಮಾಜವನ್ನು ಒ ಸಿ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಬಹಳ ದಿನಗಳ ಹೋರಾಟ ಆಗಿದೆ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಸಹಕಾರವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ